2024 ಲೋಕಸಭಾ ಚುನಾವಣಾ ಫಲಿತಾಂಶದ ಮೂಲಕ ಭಾರತದ ಪ್ರಜಾಪ್ರಭುತ್ವ ಬಹಳ ಮಹತ್ವದ ಸಂದೇಶವನ್ನು ರವಾನಿಸಿದೆ. ಎನ್ಡಿಎಗೆ ಸಿಕ್ಕಿರುವಂತಹ ಬಹುಮತದಲ್ಲೂ ಬಿಜೆಪಿ ಹಾಗೂ ಪ್ರಧಾನಿ ಮೋದಿಗೆ ಸೋಲಿನ ರುಚಿ ತೋರಿಸಿದೆ. ಇಂಡಿಯಾ ಒಕ್ಕೂಟಕ್ಕೆ ಸಿಗದ ಬಹುಮತದಲ್ಲೂ ಕಾಂಗ್ರೆಸ್ ರಾಹುಲ್ ಗಾಂಧಿ ಹಾಗೂ ಇತರ ವಿಪಕ್ಷ ನಾಯಕರಿಗೆ ಗೆಲುವಿನ ಚೈತನ್ಯವನ್ನು ತುಂಬಿದೆ. ಸುಳ್ಳು, ದ್ವೇಷ, ಅಹಂ ಸರ್ವಾಧಿಕಾರಕ್ಕೆ ತೀವ್ರ ಹಿನ್ನಡೆಯಾಗಿದೆ. ಸತ್ಯ, ಪ್ರೀತಿ, ಬಂಧುತ್ವ, ಕಳಕಳಿಗೆ ದೊಡ್ಡ ಮುನ್ನಡೆ ಸಿಕ್ಕಿದೆ. ಸಂವಿಧಾನ ಬದಲಾಯಿಸಲು ಹೊರಟವರಂಥ ಅಹಂಗೆ ಏಟಾಗಿದೆ. ಸಂವಿಧಾನದ ಕಾಲಾಳುಗಳಿಗೆ ಭೀಮಬಲ ಬಂದಿದೆ. ಕೇವಲ ಬೆರಳೆಣಿಕೆ ಕೆಲವರ ಹಿತಾಸಕ್ತಿಗಾಗಿ ಮಾತ್ರ ಕೆಲಸ ಮಾಡುವವರಿಗೆ ಮುಖಭಂಗವಾಗಿದೆ. ದೇಶದ ಜನಸಾಮಾನ್ಯರಿಗಾಗಿಯೇ ಕೆಲಸ ಮಾಡುವ ಪಣ ತೊಟ್ಟವರಿಗೆ ಹೊಸ ಶಕ್ತಿ ಬಂದಿದೆ. ರಾಹುಲ್ ಗಾಂಧಿ ಅವರು ಹೇಳಿರುವಂಥ ಒಂದು ಮಾತನ್ನು ಗಮನಿಸಬೇಕು. ಸಾರ್ವತ್ರಿಕ ಚುನಾವಣೆಗಳು ಸಂವಿಧಾನ ಉಳಿಸುವಂಥ ಹೋರಾಟ. ಭಾರತದ ಬಡವರು ಮತ್ತು ಹಿಂದುಳಿದವರು ಸಂವಿಧಾನವನ್ನು ಉಳಿಸಲು ನಿಂತಿದ್ದಾರೆ ಅಂತ ಹೇಳಿರುವ ರಾಹುಲ್ ಮಾತಿನಲ್ಲಿರೋದು ಒಂದು ದೊಡ್ಡ ಪ್ರಜಾಸತ್ತಾತ್ಮಕ ನಂಬಿಕೆ. ನಿಜ, ಈ ದೇಶದಲ್ಲಿ ಸ್ಥಿತಿ ವಿಪರೀತಕ್ಕೆ ಹೋಗ್ತಾ ಇದೆ ಅಂತ ಅನ್ನಿಸಿದಾಗೆಲ್ಲ ದೇಶವನ್ನ, ದೇಶದ ಸಂವಿಧಾನವನ್ನ ಕಾಯ್ದಿರೋದು ಸಾರ್ವತ್ರಿಕ ಚುನಾವಣೆಗಳು. ಅಂದ್ರೆ ಅಗತ್ಯ ಬಿದ್ದಾಗ ಜನರು ತೋರುವಂತಹ ಪ್ರಬುದ್ಧ ನಿಲುವು. ಈ ಸಲದ ಚುನಾವಣೆ ಅನೇಕ ಕಾರಣಗಳಿಗಾಗಿ ಬಹಳ ನಿರ್ಣಾಯಕವಾದದ್ದಾಗಿತ್ತು. ಸಂವಿಧಾನವನ್ನೇ ಮೀರಿದವರು ತಾವು ಅನ್ನುವಂಥ ಅಹಂಕಾರವನ್ನೇ ಧರಿಸಿಕೊಂಡಿದ್ದವರಿಗೊಂದು ಪಾಠ ಆಗಲೇಬೇಕಾಗಿತ್ತು. ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಶ್ರೇಷ್ಠ ಸಂವಿಧಾನವನ್ನು ಕಾಪಾಡಿಕೊಳ್ಳುವ ದೊಡ್ಡ ಜರೂರು ತಲೆದೂರಿದ್ದ ಹೊತ್ತಿದಾಗಿತ್ತು. ಇಂಥ ನಿರ್ಣಾಯಕ ಘಟ್ಟದಲ್ಲಿ ಸರಿಯಾದ ತೀರ್ಮಾನವನ್ನು ಮತದಾರ ಪ್ರಭುಗಳು ಕೊಟ್ಟಿದ್ದಾರೆ. ಆ ಮೂಲಕ ಈ ದೇಶವನ್ನು ಕವಿದಿದ್ದಂತಹ ಬಹುದೊಡ್ಡ ಆತಂಕದ ಮೋಡ ಸದ್ಯಕ್ಕೆ ದೂರ ಸರಿದಂತಾಗಿದೆ. ಹಿಡಿಯೋದೇ ಸಾಧ್ಯವಿರದಂತಹ ಪ್ರಚಂಡ ಬಹುಮತದ ರೆಕ್ಕೆಗಳು ಸಿಕ್ಕಿದ್ದಲ್ಲಿ ಆಗಬಹುದಾದಂತಹ ಅನಾಹುತಗಳು ದೂರವಾಗಿವೆ. ಅಗತ್ಯ ಬಿದ್ದಾಗ ಕಟ್ಟಿ ಹಾಕಿ ಹದ್ದುಬಸ್ತಿಗೆ ತರುವಂತಹ ಅವಕಾಶವೊಂದನ್ನು ಜನರು ಈಗ ತಮ್ಮ ಬಳಿನೇ ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರುವ ಹಾಗೆ ಇದು ಜನರ ಮತ್ತು ಪ್ರಜಾತಂತ್ರದ ಗೆಲುವು, ಮೋದಿಗೆ ರಾಜಕೀಯ ಹಾಗೂ ನೈತಿಕ ಸೋಲು. ಮೈತ್ರಿ ಪಹಲೆ ಕಹುಂಗಾ ಏ ಜೋ ರಿಸಲ್ಟ್ ಹೇ ಜನತಾ ಕಿ ರಿಸಲ್ಟ್ ಹೇ ಔರ್ ಏ ಜನತಾ ಕಿ ಜೀತ್ ಹೇ. ಈ ಚುನಾವಣಾ ಫಲಿತಾಂಶದ ಒಂದು ಸಾಲಿನ ವಿಶ್ಲೇಷಣೆ, ಇದು ಪ್ರಧಾನಿ ಮೋದಿ ವಿರುದ್ಧ ಭಾರತದ ಜನಾದೇಶ. ಈ ಲೋಕಸಭಾ ಚುನಾವಣೆ ಫಲಿತಾಂಶ ಹೇಗೆ ಮತ್ತು ಯಾಕೆ ಬಹಳ ಮಹತ್ವದ್ದಾಗಿದೆ ಈ ಪ್ರಶ್ನೆಯನ್ನ ಕೇಳ್ಕೊಳ್ತಾ ಇದ್ದಾಗೇನೆ 10 ವರ್ಷಗಳಿಂದ ಈ ದೇಶವನ್ನ ಸುಳ್ಳಿನ ಕೋಲಿಗೆ ಸಿಕ್ಕಿಸಿ ಅಪಹಾಸ್ಯಕ್ಕೆ ಗುರಿಯಾಗಿಸಿದ್ದವರ ಚಿತ್ರಗಳು ಕಾಣಿಸ್ತೊಡಗುತ್ತೆ. 10 ವರ್ಷಗಳಿಂದ ಧರ್ಮದ ಹೆಸರಿನಲ್ಲಿ ಒಂದು ಸಮುದಾಯವನ್ನು ನಿರಂತರ ಭಯದಲ್ಲಿ ಬೀಳಿಸಿ ಎಲ್ಲಾ ಕೆಟ್ಟದಕ್ಕೂ ಕೂಡ ಅವ್ರ ಹೆಸರನ್ನು ಬಳಸಿ ಬದುಕುವ ಹಕ್ಕನ್ನು ಕೂಡ ಕಸಿದುಕೊಳ್ತಾ ಗೋರಕ್ಷಣೆ ಹಾಗೂ ಧರ್ಮದ ಹೆಸರಿನಲ್ಲಿ ಕೊಲ್ಲುತ್ತಾ ಅತ್ಯಂತ ಕೆಟ್ಟ ರಾಜಕಾರಣ ಮಾಡಿದವರ ಮುಖಗಳು ಕಾಣಿಸ್ತೊಡಗಿವೆ. ಬಡವರು, ರೈತರು, ಕಾರ್ಮಿಕರ ದುಡ್ಡನ್ನು ಅವ್ರಿಗಾಗಿನೇ ಖರ್ಚು ಮಾಡೋದನ್ನು ಕೂಡ ಲೇವಡಿ ಮಾಡ್ತಾ, ಹಾಗೆ ಖರ್ಚು ಮಾಡೋದು ವ್ಯರ್ಥ ಅಂತಲೇ ವ್ಯಾಖ್ಯಾನ ಬರೀತಾ, ತಮ್ಮನ್ನ ಗದ್ದುಗೆಗೇರಿಸಿದವರು ಎದೆಗೊದ್ದ ವಿಶ್ವಾಸಘಾತುಕ ಮುಖವಾಡದವರು ಕಾಣಿಸ್ತೊಡಗುತ್ತಾರೆ. ಇದೆಲ್ಲವನ್ನ ಗಮನಿಸುವಾಗ ಜನರು ಯಾವುದೇ ಪಕ್ಷಕ್ಕೆ ಇಲ್ಲಿ ಸ್ಪಷ್ಟ ಜನಾದೇಶವನ್ನು ನೀಡಿಲ್ಲ ಅನ್ನೋ ಕಾರಣಕ್ಕಾಗಿಯೇ ಈ ಚುನಾವಣಾ ಫಲಿತಾಂಶ ಮಹತ್ವದ್ದಾಗುತ್ತೆ. ಸ್ಪಷ್ಟ ಜನಾದೇಶ ಕೊಟ್ಟಾಗ ಈ 10 ವರ್ಷಗಳಲ್ಲಿ ಜನರ ವಿರುದ್ಧನೇ, ಸಂವಿಧಾನದ ವಿರುದ್ಧನೇ, ಪ್ರಜಾತಂತ್ರದ ವಿರುದ್ಧನೇ ಅಧಿಕಾರಸ್ಥರು ನಿಂತರು ಅನ್ನೋದನ್ನ ದೇಶದ ಮತದಾರರು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಬಡವರನ್ನ, ದಲಿತರನ್ನ, ಅಲ್ಪಸಂಖ್ಯಾತರನ್ನ ತುಳಿತ ತಮ್ಮ ಶ್ರೀಮಂತ ಮಿತ್ರರುಗಳಿಗೆ ಇಡೀ ದೇಶವನ್ನೇ ಅಡ ಇಡೋದಿಕ್ಕೆ ಅಧಿಕಾರಸ್ಥರು ಹೊರಟು ಬಿಟ್ಟಿದ್ದನ್ನ ಮತದಾರರು ಗಮನಿಸದೇ ಇಲ್ಲ. ಮಂದಿರ ಬೇಕನಿಸಿದಂತಹ ಮತದಾರನಿಗೂ ಮಂದಿರದ ಹೆಸರಿನಲ್ಲಿ, ರಾಮನ ಹೆಸರಿನಲ್ಲಿ ಅಧಿಕಾರದಲ್ಲಿದ್ದವರು ಆಡದಂತಹ ಈ ಹೊಲಸು ಆಟಗಳು ಅಸಹನೀಯ ಅಂತ ಅನಿಸಿದ್ವು ಅನ್ನೋದು ಇಲ್ಲಿ ಸ್ಪಷ್ಟ. ಶ್ರೀರಾಮನ ಭಕ್ತರು, ಅಭಿಮಾನಿಗಳು ರಾಮನ ಹೆಸರಿನಲ್ಲಿ ನಡೀತಾ ಇರುವಂತಹ ಈ ತೀರಾ ಹೊಲಸು ರಾಜಕೀಯವನ್ನ ನೋಡಿ ದಂಗಾಗಿ ಹೋಗಿದ್ರು. ಇಂಥದೊಂದು ಹಿನ್ನೆಲೆಯಲ್ಲಿ ಜನರು ಕೊಟ್ಟಿರುವಂತಹ ಈ ಜನಾದೇಶ ಬಹಳ ಮಹತ್ವದ್ದಾಗತ್ತೆ. 400 ಪಾರ್ ಅನ್ನುತ್ತಾ ಹೊರಟಿದ್ರು. ಹಾಗ ಹೊರಟವರಿಗೆ ತಮ್ಮ ಆಡಳಿತದ ಈ 10 ವರ್ಷಗಳಲ್ಲಿ ಬಡವರು ಇನ್ನಷ್ಟು ಬಡವರಾಗ್ತಾ ಹೈರಾಣ ಆಗಿದ್ರ ಬಗ್ಗೆ ಅವ್ರಿಗೆ ಚಿಂತೆ ಇರಲಿಲ್ಲ. ಕೋಟ್ಯಾಂತರ ಯುವಕರು ನಿರುದ್ಯೋಗಿಗಳಾಗಿ ಇವರೇ ಏರಿಸಿದಂಥ ಧರ್ಮದ ಅಮಲಿನಲ್ಲಿ ಹೊಡೆದಾಟಕ್ಕೆ ನಿಲ್ಲುವಂಥ ಎಕ್ಕಷ್ಟಿತ ದಾಂಧಲೆಕೋರರಾಗಿ ಬದುಕನ್ನು ಹಾಳು ಮಾಡಿಕೊಂಡಿದ್ರ ಬಗ್ಗೆ ಇವ್ರಿಗೆ ಕಳವಳ ಇರಲಿಲ್ಲ. ದೇಶಕ್ಕೆ ದೇಶಾನೇ ಆರ್ಥಿಕವಾಗಿ ದೊಡ್ಡ ಕುಸಿತ ಕಾಣ್ತಾ ಇರುವಾಗಲೂ ಕೂಡ ಬಾಯಲ್ಲಿ $1 trillion ಮಂತ್ರ ಉದುರಿಸ್ತಾ ವ್ಯರ್ಥ ಸದ್ದನ್ನು ಮಾಡ್ತಾ ಇದ್ದವರಿಗೆ ತಮ್ಮ ಹಸಿ ಹಸಿ ಸುಳ್ಳುಗಳ ಬಗ್ಗೆ ಕಿಂಚಿತ್ತೂ ಕೂಡ ಪಶ್ಚಾತ್ತಾಪ ಇರಲಿಲ್ಲ. ಅಂಥವ್ರ ಎದುರಿನ ಜನಾದೇಶವಾಗಿರುವಂಥ ಈ ಫಲಿತಾಂಶ ಬಹಳ ಮಹತ್ವದ್ದಾಗತ್ತೆ. ಬದಲಾವಣೆ ಬಯಸಿ ಗೆಲ್ಲಿಸಿದವರು ಯಾಕೆ ತಮ್ಮನ್ನ ಗೆಲ್ಲಿಸಿದ್ದಾರೆ ಅಂತ ಕೇಳ್ಕೊಳ್ಳುವಂಥ ವ್ಯವಧಾನವನ್ನು ಈ 10 ವರ್ಷಗಳಲ್ಲಿ ಒಮ್ಮೆ ಆದರೂ ಇವರು ತೋರಿಸಿದ್ರ? ಪ್ರಜಾಪ್ರಭುತ್ವದ ಹೆಸರಲ್ಲಿ ಅಧಿಕಾರಕ್ಕೆ ಬಂದವರು ಕಾಂಗ್ರೆಸ್ ಮುಕ್ತ ಭಾರತ ಅನ್ನೋ ಮೂಲಕ ಮತ್ತೊಂದು ಕೊಳಕು ಮುಖವನ್ನು ಪ್ರದರ್ಶಿಸಿದರು. ವಿಪಕ್ಷವನ್ನೇ ಇಲ್ಲವಾಗಿಸುವಂತಹ ಅತ್ಯಂತ ಅಪ್ರಜಾಸತ್ತಾತ್ಮಕ ಧೋರಣೆಯಾಗಿತ್ತು ಅದು.
ಕಾಂಗ್ರೆಸ್ ಸೇರಿದಂತೆ ದೇಶದ ವಿಪಕ್ಷಗಳೆಲ್ಲವನ್ನ ವೈರಿಗಳು ಅನ್ನುವಂತೆ ಪರಿಗಣಿಸಲಾಯಿತು. ಪ್ರಶ್ನಿಸುವಂತಹ ವಿಪಕ್ಷಗಳ ನಾಯಕರ ಮೇಲೆ ಅಮಾನತು ಅಸ್ತ್ರ ಬಳಸೋದಂತೂ ದಾಖಲೆಯ ಪ್ರಮಾಣದಲ್ಲಿ ನಡೆಯಿತು. ವಿಪಕ್ಷಗಳ ಒಗ್ಗಟ್ಟನ್ನ ಭ್ರಷ್ಟರ ಕೂಟ ಅಂತ ಜರೆಯಲಾಯಿತು. ನೆಪವನ್ನ ಹುಡುಕಿ ಹುಡುಕಿ ವಿಪಕ್ಷಗಳ ನಾಯಕರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲಾಯಿತು. ತಮ್ಮ ಗುಲಾಮಿತನದಲ್ಲಿರುವಂತಹ ಈ ದೇಶದ ತನಿಖಾ ಸಂಸ್ಥೆಗಳನ್ನ ಅವುಗಳ ಘನತೆ ಇನ್ಯಾವತ್ತೂ ವಾಪಸ್ ಬರದಷ್ಟರ ಮಟ್ಟಿಗೆ ಹಾಳು ಮಾಡಲಾಯಿತು. ಆ ಸಂಸ್ಥೆಗಳನ್ನ ತಮಗೆ ಬೇಕಾದ ಹಾಗೆ ಬಳಸಿಕೊಂಡು ತಮ್ಮ ಟೀಕಾಕಾರರ ವಿಪಕ್ಷ ನಾಯಕರನ್ನ ಜೈಲಿಗಟ್ಟುವಂತಹ ಕೆಲಸವನ್ನ ಹಚ್ಚಲಾಯಿತು. ಭ್ರಷ್ಟತೆಯ ಕಳಂಕ ಅಂಟಿಸಿ ವಿರೋಧಿಗಳನ್ನ ಪ್ರಶ್ನೆ ಮಾಡೋರನ್ನ ಜೈಲಿಗಟ್ಟತಾ ಇದ್ದವ್ರೆ ಅದೇ ಭ್ರಷ್ಟರು ತಮ್ಮ ಪಾಳೆಯ ಸೇರೋದಿಕ್ಕೆ ಒಪ್ಪದಲ್ಲಿ ತಕ್ಷಣ ಮಾತ್ರದಲ್ಲಿ ಅವರನ್ನ ಕಳಂಕ ಮುಕ್ತರನ್ನಾಗಿಸುವಂತಹ ವಾಷಿಂಗ್ ಮಷೀನ್ ವ್ಯವಸ್ಥೆಯನ್ನ ತಂದು ನಿರ್ಲಜ್ಜವಾಗಿ ಮೆರೆದಾಡಿದ್ದನ್ನ ಕೂಡ ಈ ದೇಶ ನೋಡ್ಬೇಕಾಗಿ ಬಂತು. ಎಲ್ಲಿ ನೋಡಿದ್ರು ತಾವೇ ಇರಬೇಕು, ತಮ್ಮದೇ ಸರ್ಕಾರಗಳಿರಬೇಕು ಅನ್ನುವಂಥ ದುಷ್ಟ ಧೋರಣೆಯಲ್ಲಿ ವಿಪಕ್ಷಗಳ ಸರ್ಕಾರಗಳನ್ನ ಹಣಿಯುವಂಥ ನಿರಂತರ ಯತ್ನವನ್ನ ಮಾಡ್ತಾನೆ ಬರಲಾಯಿತು. ವಿಪಕ್ಷಗಳ ಸರ್ಕಾರ ಇರುವಂಥ ರಾಜ್ಯಗಳಿಗೆ ನ್ಯಾಯಯುತವಾಗಿ ಸಲ್ಲಬೇಕಾಗಿರುವ ಎಲ್ಲ ಪಾಲನ್ನು ಅನುಕೂಲಸ್ಥ ನೀತಿಗಳ ಮೂಲಕ ಕಸಿಲಾಯಿತು, ಕಾಡಲಾಯಿತು, ಕಿರುಕುಳವನ್ನು ಕೊಡಲಾಯಿತು. ಗವರ್ನರ್ಗಳನ್ನ ತಮ್ಮ ಕೈಗೊಂಬೆಯಾಗಿಸಿಕೊಂಡು ಆ ಹುದ್ದೆಯ ಘನತೆಗೂ ಕೂಡ ಮಸಿ ಬಳಿದು ಅವ್ರ ಮೂಲಕ ಒಕ್ಕೂಟ ವ್ಯವಸ್ಥೆಗೆ ಏಟ್ ಕೊಡೋದು ಕೂಡ ನಡೀತು. ಇಷ್ಟೆಲ್ಲ ಆಗಿ ಹೋದ ಮೇಲೂ ನಾವೇ 400ಕ್ಕೂ ಹೆಚ್ಚು ಸೀಟನ್ನ ಗೆಲ್ತೀವಿ ಅಂತ ಹೊರಟಿದ್ರು, ಆದರೆ ಅದರ ವಿರುದ್ಧ ದೇಶದ ಜನರು ಮತಗಳ ಮೂಲಕ ಬರೆದಿರುವಂತಹ ಈ ಶರ ಅತ್ಯಂತ ಮಹತ್ವದಾಗಿದೆ. ನಾವು ಸಂವಿಧಾನವನ್ನ ಬದಲಾಯಿಸ್ತೀವಿ, ಅದಕ್ಕಾಗಿ ಮೋದಿಯವರಿಗೆ 400ಕ್ಕೂ ಹೆಚ್ಚು ಸೀಟ್ಗಳ ಬಲ ಬೇಕಾಗಿದೆ ಅಂತ ಇವರದೇ ಸಂಸದರು ಹಾದಿ ಬೀದಿಯಲ್ಲೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ರು. ಒಮ್ಮೆ 400ಕ್ಕೂ ಹೆಚ್ಚು ಸೀಟ್ಗಳಲ್ಲಿ ಆರಿಸುತ್ತಾನೆ, ಆಮೇಲೆ ನೋಡಿ ಮಾರಿ ಹಬ್ಬ ಅಂತ ಅಸಹ್ಯವಾಗಿ ನಂಜು ಕಾರಿಕೊಳ್ತಿದ್ದ ಇವರದೇ ಮಂದಿ ಇದ್ರು. ಎದುರಾಳಿ ಸಂಸದರನ್ನ, ಅಲ್ಪಸಂಖ್ಯಾತ ನಾಯಕರನ್ನ ಭಯೋತ್ಪಾದಕರು ಅಂತ ಸಂಸತ್ತಿನಂತಹ ಪವಿತ್ರ ಜಾಗದಲ್ಲಿಯೇ ಆಡ್ಕೊಳ್ತಾ ಇದ್ದವರು ಇವರದೇ ಜನರಾಗಿದ್ರು. ಗುಂಡಿಟ್ಟುಕೊಳ್ಳಿ, ನಡು ಬೀದಿಯಲ್ಲಿ ಕತ್ತರಿಸಿ ಹಾಕಿ, ಯಾವಾಗ ಬೇಕಾದ್ರೂ ಕೊಂದು ಹಾಕೋದಿಕ್ಕಾಗಿ ನಿಮ್ಮ ಮನೆಗಳಲ್ಲಿ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡಿರಿ ಅಂತ ಕರೆ ಕೊಡ್ತಾ ಇದ್ದವರು ಇವರದೇ ಟಿಕೆಟ್ಟಿಂದ ಆರಿಸಿ ಬಂದವರಾಗಿದ್ರು, ಮತ್ತು ಇವರದೇ ಬಲದಿಂದ ಆ ರೀತಿ ನಾಲಿಗೆಯನ್ನ ಹರಿಬಿಡ್ತಿದ್ದವರಾಗಿದ್ರು. ಇವರೆಲ್ಲರನ್ನ ಹಾಗೆ ಆಡೋದಿಕ್ ಬಿಟ್ಟು ತೀರಾ ಹದಗೆಟ್ಟ ಸ್ಥಿತಿಯಲ್ಲಿ ಮಾತ್ರನೇ ಡ್ಯಾಮೇಜ್ ಕಂಟ್ರೋಲ್ ತಂತ್ರವಾಗಿ ಏ ಅಂತ ತಗ್ಗಿದ ಧ್ವನಿಯಲ್ಲೇ ತಮ್ಮ ಜನರನ್ನ ಬೆದರಿಸಿದಂತೆ ಮಾಡ್ತಾ ಇದ್ರು. ಪ್ರಶ್ನೆ ಮಾಡ್ತಾ ಇದ್ದವರ ಬಾಯಿ ಮುಚ್ಚಿಸೋದಿಕ್ಕಷ್ಟೇ ಅಂತ ತಮ್ಮವರ ಕಡೆ ಕಣ್ಣು ಮಿಟುಕಿಸಿ ನಾಟಕ ಮಾಡುವಂತ ಹೀನ ರಾಜಕಾರಣ ನಡೆದಿತ್ತು. ಇದೆಲ್ಲದಕ್ಕೂ ಕೊನೆ ಹಾಡುವಂತಹ ಒಂದು ದೊಡ್ಡ ನಿರ್ಣಯವಾಗಿ ಈ ಫಲಿತಾಂಶ ಬಹಳ ಮಹತ್ವದಾಗಿದೆ. ಇವರು ವಿಪಕ್ಷಗಳ ಬಗ್ಗೆ ಹರಡಿದಂತಹ ಸುಳ್ಳುಗಳೆಷ್ಟು, ಮಟನ್ ಮಚ್ಚಲಿ ಅಂತ ಆಹಾರ ಪದ್ಧತಿಯನ್ನ ಕೂಡ ಬಿಡದೆ ಇವರುಗಳು ಮಾಡಿದಂತ ಅವಹೇಳನಗಳೆಷ್ಟು, ದೇಶದ ಮುಸ್ಲಿಂ ಸಮುದಾಯವು ಸೇರಿದ ಹಾಗೆ ಅಲ್ಪಸಂಖ್ಯಾತರ ವಿರುದ್ಧ ಹರಡಿದಂತಹ ಸುಳ್ಳುಗಳೆಷ್ಟು, ಮುಸ್ಲಿಮರನ್ನ ಗುರಿಯಾಗಿಸಿ ಅವ್ರ ವಿರುದ್ಧ ಜನರಲ್ಲಿ ದ್ವೇಷ ತುಂಬೋದಿಕ್ಕೆ ಇವರು ಹೂಡಿದ್ದಂತಹ ಹುನ್ನಾರಗಳೆಷ್ಟು, ಮಾತು ಮಾತಲ್ಲೂ ಮೊಘಲರನ್ನ ಎಳೆದೆಳೆದು ತಂದು ಮಾಡಿದಂತಹ ಕೋಕಗಳೆಷ್ಟು, ಕಡೆಗೆ ಕೊಲೆ ಅತ್ಯಾಚಾರ ಅಥವಾ ಇನ್ಯಾವುದೇ ಕ್ರಿಮಿನಲ್ ಪ್ರಕರಣಗಳಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಹೆಸರನ್ನ ಹಾಳು ಮಾಡಿದ, ಎಲ್ಲದಕ್ಕೂ ಸಮುದಾಯ ಮತ್ತು ಧರ್ಮದ ಲೇಪ ಹಚ್ಚಿತ, ಇಡೀ ವಾತಾವರಣವನ್ನೇ ವಿಷಮಯವಾಗಿಸಿದ, ಸೌಹಾರ್ದತೆ ಸಹಿಷ್ಣುತೆಯನ್ನೇ ಇಲ್ಲವಾಗಿಸಿದ, ದೊಡ್ಡ ದೊಡ್ಡ ಕಟೌಟ್ಗಳು ಈಗಲಾದರೂ ಅದಕ್ಕಾಗಿ ಪಶ್ಚಾತ್ತಾಪ ಪಡ್ತವೋ ಇಲ್ವೋ ಗೊತ್ತಿಲ್ಲ, ಆದರೆ ಇಂಥದೊಂದು ಸನ್ನಿವೇಶವನ್ನು ಅವರೆದುರು ತಂದಿಟ್ಟು ಅನಾಯಾಸ ಅಧಿಕಾರದ ಭ್ರಮೆಯನ್ನ ಬಿಡಿಸಿ ಅಧಿಕಾರಕ್ಕೆ ಇರೋದಕ್ಕೆ ನಿದ್ದೆಗೆಟ್ಟು ಹೈರಾಣ ಆಗಬೇಕಾಗಿರುವಂತಹ ಅನಿವಾರ್ಯತೆ ಉಂಟು ಮಾಡಿರುವ ಈ ಫಲಿತಾಂಶ ಬಹಳ ಮಹತ್ವದ್ದಾಗಿದೆ. ಹಿಂದಿನ ಸರ್ಕಾರದ ಯೋಜನೆಗಳ ಹೆಸರನ್ನ ಬದಲಾಯಿಸಿ ಹೊಸ ಬಣ್ಣವನ್ನ ಹೊಡೆದು ತಮ್ಮದು ಅಂತ ತೋರಿಸಿಕೊಂಡವರ ಕಪಟವನ್ನ ಜನ ಕಾಣದೇ ಇರಲಿಲ್ಲ. ಅಚ್ಚೇ ದಿನ್, ಬೇಟಿ ಬಚಾವೋ, ಮೇಕ್ ಇನ್ ಇಂಡಿಯಾ ಈ ರೀತಿ ಹೆಸರುಗಳಲ್ಲೇ ಆಟ ಆಡ್ತಾ ಅಷ್ಟರಲ್ಲೇ ಎಲ್ಲರನ್ನ ಭ್ರಮಾ ನಿದ್ರೆಗೆ ತಳ್ಳಿ ತಮ್ಮ ಕೆಲಸವನ್ನ ಸಾಧಿಸಿಕೊಂಡವರ ವಂಚನೆಯನ್ನ ಜನ ಗ್ರಹಿಸದೇ ಇರಲಿಲ್ಲ. ಊರುಗಳ ಹೆಸರು, ಸ್ಥಳಗಳ ಹೆಸರನ್ನ ಬದಲಾಯಿಸಿ ಅಲ್ಲಿಯೂ ಕೂಡ ತಮ್ಮ ಧರ್ಮದ ಅಲಗಿನ ಆಟ ಆಡ್ತಾ ರಾಜಕಾರಣ ಮಾಡೋ ಹೊರಟವರ ಹೀನ ನಡೆಯನ್ನ ಖಂಡಿಸಲೇಬೇಕಾದಂಥ ಅಗತ್ಯ ಬಂದಿದೆ ಅನ್ನುವಂಥ ವಿವೇಚನೆಯನ್ನ ಜನರು ತೋರಿಸದೆ ಉಳಿಲಿಲ್ಲ. ಅದರ ಪರಿಣಾಮ ಇವತ್ತು ದೇಶದ ಎದುರಿದೆ. ಚುನಾವಣೆಯನ್ನು ತಮಗೆ ಬೇಕಾದ ಹಾಗೇನೆ ನಡೆಸ್ತೀವಿ, ಚುನಾವಣಾ ಆಯೋಗವನ್ನು ಕೂಡ ತಮ್ಮ ಇಶಾರೆಯಂತೆಯೇ ನಡೆಸ್ಕೊಳ್ತೀವಿ ಅಂತ ಹೊರಟವರಿಗೆ ಇಷ್ಟೆಲ್ಲ ಮಾಡಿಯೂ ಕೂಡ ಇಷ್ಟೇ ಸೀಟ್ ಸಿಕ್ಕಿದ್ದು ಅನ್ನೋದಾದರೆ ಇದು ಅವ್ರ ಪಾಲಿಗೆ ಅದೆಷ್ಟು ದೊಡ್ಡ ಸೋಲು ಅಂತ ಬಹಳ ಸುಲಭವಾಗಿ ಊಹೆ ಮಾಡ್ಕೊಳ್ಬಹುದು. ದ್ವೇಷದ ಎದುರಿನಲ್ಲಿ ಮೊಹಬ್ಬತ್ತಿನ ದುಖಾನು ತೆರಿಬೇಕಾಗಿದೆ ಅಂತ ಪ್ರತಿಪಾದಿಸಿದ ನಾಯಕರುಗಳನ್ನು ಈ ಫಲಿತಾಂಶ ಗೌರವಿಸಿದೆ. ದೇಶದುದ್ದಕ್ಕೂ ಸಾವಿರಾರು ಕಿಲೋಮೀಟರ್ ನಡೆದು ಹೋಗಿ ವಾಸ್ತವವನ್ನು ಕಾಣುವಂಥ ತಪಸ್ಸು ಮಾಡಿದವರನ್ನ ಅಭಿಮಾನದಿಂದ ಕಂಡಿರುವಂತಹ ಫಲಿತಾಂಶ ಇದಾಗಿದೆ. ಈ ದೇಶದ ಬಡವರ, ರೈತರ ಹಾಗೆ ಕಾರ್ಮಿಕರ, ಮಹಿಳೆಯರ ದಿಕ್ಕು ತೋಚದಂತಾಗಿ ಸರಿಯಾದ ದಿಕ್ಕು ತೋರಿಸಬಲ್ಲವರಿಗಾಗಿ ನಿಜವಾಗಿಯೂ ಕಾದಿರುವ ಯುವಕರ ಮಾತುಗಳನ್ನು ಆಲಿಸಬೇಕಾಗಿದೆ, ಅವರ ಧ್ವನಿಗಳನ್ನು ಕೇಳಿಸಿಕೊಳ್ಬೇಕಾಗಿದೆ, ಅಲ್ಲಿನ ಸತ್ಯಗಳನ್ನು ಕಾಣಬೇಕಾಗಿದೆ ಅಂತ ತೋರಿಸಿಕೊಟ್ಟ ನಾಯಕರುಗಳನ್ನು ಇನ್ನಷ್ಟು ದೃಢವಾಗಿಸುವಂಥ ಅಲೆಯಂತೆ ಈ ಫಲಿತಾಂಶ ಬಂದಿದೆ. ಪ್ರಧಾನಿಯಾದವರು ಪೌರೋಹಿತ್ಯ ಮಾಡಿ ಗೆಲ್ಲಲಾಗದು ಅನ್ನೋದನ್ನು ದೇಶದ ಜನತೆ ಸ್ಪಷ್ಟವಾಗಿ ಸಾರಿದ್ದಾರೆ.
ರಾಷ್ಟ್ರಪತಿಯನ್ನ ಕೂಡ ಹತ್ತಿರ ಸುಳಿಯೋಕೆ ಬಿಡದೆ ನೂತನ ಸಂಸತ್ ಭವನದಲ್ಲಿ ಸೇಂಗೋಲ್ ಹಿಡಿದು ತನ್ನನ್ನ ತಾನೇ ಸಾಮ್ರಾಟ್ ಅಂತ ಅಂದ್ಕೊಂಡು ಪೋಸ್ಗಳ ಮೇಲೆ ಪೋಸ್ ಕೊಟ್ಟವರು ಜೋಲು ಮೋರೆ ಹಾಕಿಕೊಳ್ಳೋದನ್ನ ಈ ದೇಶ ನೋಡುವಂತೆ ಮಾಡಿದಂತಹ ಫಲಿತಾಂಶ ಇದಾಗಿದೆ. ಎಲ್ಲವನ್ನೂ ತಾನೇ ಮಾಡ್ತೀನಿ, ತಾನು ಮಾತ್ರನೇ ವಿಜೃಂಭಿಸಬೇಕಿರೋದು, ತಾನು ಮಾತ್ರನೇ ಮಾಡಿರೋದು ಅನ್ನುವಂಥ ಸೋಗನಷ್ಟೇ ಮಾಡ್ತಾ ನಿಜವಾಗಿ ಒಬ್ಬ ಪ್ರಧಾನಿಯಾಗಿ ಮಾಡಬೇಕಾಗಿದ್ದಂಥ ಎಲ್ಲವನ್ನ ಮರೆತು ಏಕಪಾತ್ರಾಭಿನಯದಲ್ಲಿ 10 ವರ್ಷ ಮೈಮರೆತಿದ್ದವರ ಗರ್ವಭಂಗವಾಗಿದೆ. ಕನ್ಯಾಕುಮಾರಿಗೆ ಹೋಗಿ ಸ್ವಾಮಿ ವಿವೇಕಾನಂದರು ಕೂತು ತಪಸ್ಸು ಮಾಡಿದಲ್ಲಿಯೇ ಕೂತು ಧ್ಯಾನ ಮಾಡೋದ್ರಿಂದ ಯಾರು ವಿವೇಕಾನಂದರಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಬೇರೆಯವರು ಪಾಠ ಮಾಡಬೇಕಾದಂಥ ಅಗತ್ಯನೇ ಇರಲಿಲ್ಲ. ಅಷ್ಟಾಗಿಯೂ ಅಲ್ಲಿಗೆ ಹೋಗಿ ಸಾವಿರಾರು ಪೊಲೀಸರ ಭದ್ರತೆಯೊಂದಿಗೆ ಬಹುಶಃ ಅಷ್ಟೇ ಸಂಖ್ಯೆಯ ಕ್ಯಾಮ್ರಾಗಳ ಮುಂದೆ ಧ್ಯಾನ ಮಾಡಿದವರೊಬ್ಬರನ್ನ ಈ ದೇಶ ಕಾಣಬೇಕಾಯ್ತು. ಆದರೂ ಆ ಧ್ಯಾನ ಫಲಿಸಲಿಲ್ಲ ಅನ್ನೋದು ಪ್ರಜಾಪ್ರಭುತ್ವದ ಬಗ್ಗೆ ಕಳಕಳಿಯುಳ್ಳ ಎಲ್ಲರ ಪಾಲಿಗೆ ಸಮಾಧಾನದ ಸಂಗತಿ. ಮತ್ತು ಅದು ಈ ದೇಶದ ಮತದಾರರೊಳಗಿನ ವಿವೇಕವನ್ನು ವಿವೇಕಾನಂದರನ್ನು ಕಾಣಿಸಿದೆ. ಮತದಾರರ ಧ್ಯಾನ ಮಾತ್ರನೇ ಈ ದೇಶವನ್ನು ಸಂವಿಧಾನವನ್ನು ಕಾಯೋದಕ್ಕೆ ಅಗತ್ಯ ಕಂಡಾಗೆಲ್ಲ ಅತಿ ಬಲವಾಗಿ ದರ್ಶನ ಕೊಡುತ್ತೆ ಅನ್ನುವಂಥ ಸತ್ಯನೂ ಈ ಫಲಿತಾಂಶದಲ್ಲಿ ಹೊಳಿತಾ ಇದೆ. ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನಿಮ್ಮಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.